ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಥಿಯರಿ ಕ್ವೆಶನ್ಸ್ ಯಾವ್ದನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ ಯಾವ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇ ಯೂನಿಟಿನ ಹೆಸರು ನಿಮ್ದು ಇಂಟ್ರೊಡಕ್ಷನ್, ಪರಿಚಯ ಅನ್ನೋ ಚಾಪ್ಟರ್ ಇದೆ. ಸೊ ಅದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಯಾವ ಯಾವ್ದನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಡಿಫೈನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಹೂ ಅಂಡ್ ವೆನ್ ಎಸ್ಟಾಬ್ಲಿಶ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಐದು ಅಂಕಕ್ಕೆ ನೋಡ್ಕೋಬೇಕಾಗಿರುವಂತಹ ಪ್ರಶ್ನೆಗಳಂದ್ರೆ, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಕ್ಸ್ಪ್ಲೇನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಿಗ್ನಿಫಿಕೆನ್ಸ್, ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ವಾಟ್ ಆರ್ ದ ಟೈಪ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಎಕ್ಸ್ಪ್ಲೇನ್ ದ ನೇಚರ್ ಅಂಡ್ ಸ್ಕೋಪ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಹತ್ತು ಅಂಕಕ್ಕೆ ನೋಡ್ಕೋಬೇಕಾಗಿರುವಂತಹ ಪ್ರಶ್ನೆಗಳಂದ್ರೆ, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್, ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಕ್ಸ್ಪ್ಲೇನ್ ಬೆನಿಫಿಟ್ಸ್ ಅಂಡ್ ಲಿಮಿಟೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಲಿಸ್ಟ್ ಔಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇವಿಷ್ಟು ಪ್ರಶ್ನೆಗಳು ಎರಡು ಅಂಕ, ಐದು ಅಂಕ, ಹತ್ತು ಅಂಕಕ್ಕೆ ಒಂದೇ ಯೂನಿಟ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಯೂನಿಟ್ ಥಿಯರಿ ಸಬ್ಜೆಕ್ಟ್ ಇರುತ್ತೆ, ಆದ್ರಿಂದ ಇದರಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ, ಐದು ಅಂಕದ ಒಂದು ಪ್ರಶ್ನೆ, ಹತ್ತು ಅಂಕದ ಒಂದು ಪ್ರಶ್ನೆ ಥಿಯರಿನ ಕೇಳ್ತಾರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಇವುಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ನೀವು ಖರೀದಿ ಮಾಡಬಹುದು. ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಪ್ಲೇ ಸ್ಟೋರ್ ನಲ್ಲಿರುವಂತಹ ಸಾಯಿ ಗುಡ್ ಕ್ಲಾಸಸ್ ಆಪ್ ನ ಡೌನ್ಲೋಡ್ ಮಾಡಿ ಅದರ ಮೂಲಕ ನೀವು ಇವುಗಳ ಉತ್ತರವನ್ನ ಕಂಡುಕೋಬಹುದು. ಎರಡನೇದ್ದು, ಎರಡನೇ ಯೂನಿಟ್ ಅಂದ್ರೆ ಪ್ರಿಪರೇಷನ್ ಆಫ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇದರ ಮೇಲೆ ಕೇಳುವಂತಹ ಪ್ರಶ್ನೆ ಎರಡು ಅಂಕಕ್ಕೆ, ವಾಟ್ ಈಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ವಾಟ್ ಈಸ್ ಅ ಫ್ರೇಮ್ ವರ್ಕ್, ವಾಟ್ ಈಸ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಐದು ಅಂಕಕ್ಕೆ ನೋಡ್ಕೋಬೇಕಾಗಿರುವಂತಹ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ಅಕೌಂಟಿಂಗ್ ಫ್ರೇಮ್ ವರ್ಕ್, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಎರಡನೇ ಯೂನಿಟ್ ಮೇಲೆ ಹತ್ತು ಅಂಕದ ಪ್ರಶ್ನೆ, ಲೆಕ್ಕ ಬರುತ್ತೆ, ಪ್ರಾಬ್ಲಮ್ ಬರುತ್ತೆ. ಆದ್ರಿಂದ ಕೇವಲ ಎರಡು ಅಂಕ ಮತ್ತು ಐದು ಅಂಕದ ಥಿಯರಿ ಪ್ರಶ್ನೆಗಳನ್ನ ಮಾತ್ರ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಮೂರನೇ ಯೂನಿಟ್ ನಲ್ಲಿ, ಅದರ ಮೂರನೇ ಯೂನಿಟ್ನ ಹೆಸರು ಏನಂದ್ರೆ ಪ್ರಾವಿಷನ್ ಅಂಡರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ಐಟಮ್ ಅಪಿಯರ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಎರಡು ಮಾರ್ಕ್ಸ್ ಪ್ರಶ್ನೆ ಯಾವ್ದು ನೋಡ್ಕೋಬೇಕಂದ್ರೆ, ವಾಟ್ ಈಸ್ ಕಾಸ್ಟ್, ವಾಟ್ ಈಸ್ ಡೆಪ್ರಿಸಿಯೇಷನ್, ವಾಟ್ ಈಸ್ ಎಂಟಿಟಿ ಸ್ಪೆಸಿಫಿಕ್ ವ್ಯಾಲ್ಯೂ, ವಾಟ್ ಈಸ್ ಫೇರ್ ವ್ಯಾಲ್ಯೂ, ವಾಟ್ ಈಸ್ ಇಂಪೇರ್ಮೆಂಟ್ ಲಾಸ್, ವಾಟ್ ಈಸ್ ರಿಕವರೇಬಲ್ ಅಮೌಂಟ್, ವಾಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್, ವಾಟ್ ಈಸ್ ಫೋರ್ ನೇಮ್ ಎನಿ ಫೋರ್ ಇಂಟ್ಯಾಂಜಿಬಲ್ ಅಸೆಟ್, ವಾಟ್ ಈಸ್ ಅಮಾರ್ಟೈಸೇಷನ್, ವಾಟ್ ಈಸ್ ಡಿಸ್ಕೌಂಟ್ ರೇಟ್, ವಾಟ್ ಈಸ್ ಕಾರ್ಪೊರೇಟ್ ಅಸೆಟ್, ವಾಟ್ ಈಸ್ ರಿಯಲೈಸೇಬಲ್ ವ್ಯಾಲ್ಯೂ, ವಾಟ್ ಈಸ್ ವೇರಿಯಬಲ್ ಪ್ರೊಡಕ್ಷನ್ ಓವರ್ ಹೆಡ್, ಸ್ಟೇಟ್ ದ ಟೆಕ್ನಿಕ್ಸ್ ಆಫ್ ಮೆಜರ್ಮೆಂಟ್ ಆಫ್ ಕಾಸ್ಟ್, ವಾಟ್ ಈಸ್ ಬೋರೋವಿಂಗ್ ಕಾಸ್ಟ್, ವಾಟ್ ಈಸ್ ಕ್ವಾಲಿಫೈಯಿಂಗ್ ಅಸೆಟ್. ಸೊ ಇವಿಷ್ಟು ಎರಡು ಅಂಕದ ಪ್ರಶ್ನೆಗಳು ಮೂರನೇ ನಿಟ್ಟಿನಲ್ಲಿ. ಐದು ಅಂಕಕ್ಕೆ ಎಕ್ಸ್ಪ್ಲೇನ್ ದ ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 38, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 23. ಸೊ ಹತ್ತು ಅಂಕಕ್ಕೆ ಪ್ರಾಬ್ಲಮ್ ಬರುತ್ತೆ ಮೂರನೇ ನಿಟ್ಟಿನಲ್ಲಿ. ಇನ್ನು ನಾಲ್ಕನೇ ಯೂನಿಟ್ನಲ್ಲಿ ನೀವು ನೋಡ್ಕೋಬೇಕಾಗಿರುವಂತಹ ಥಿಯರಿ ಪ್ರಶ್ನೆಗಳು, ಮೊದಲು ಎರಡು ಅಂಕದ ಪ್ರಶ್ನೆಗಳಂದ್ರೆ, ವಾಟ್ ಈಸ್ ದ ಸೆಗ್ಮೆಂಟ್ ರಿಪೋರ್ಟಿಂಗ್, ವಾಟ್ ಈಸ್ ಇಂಟರಿಮ್ ಡಿವಿಡೆಂಡ್, ವಾಟ್ ಈಸ್ ಇಂಟರಿಮ್ ಫೈನಾನ್ಷಿಯಲ್ ರಿಪೋರ್ಟ್, ವಾಟ್ ಈಸ್ ಮಟೀರಿಯಾಲಿಟಿ. ಐದು ಅಂಕಕ್ಕೆ ಓದಬೇಕಾಗಿರುವಂತಹ ಥಿಯರಿ ಪ್ರಶ್ನೆಗಳು, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಸ್ಕೋಪ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 24, ಎಕ್ಸ್ಪ್ಲೇನ್ ದ ಕಂಟೆಂಟ್ಸ್ ಆಫ್ ಫೈನಾನ್ಷಿಯಲ್ ರಿಪೋರ್ಟ್. ಇನ್ನು ಕೊನೆ ಯೂನಿಟ್, ಐದನೇ ಯೂನಿಟ್ನಲ್ಲಿ ನೀವು ನೋಡ್ಕೋಬೇಕಾಗಿರುವಂತಹ ಥಿಯರಿ ಪ್ರಶ್ನೆಗಳು, ಐದನೇ ಯೂನಿಟ್ನ ನೇಮ್ ಕನ್ಸೋಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಎರಡು ಅಂಕಕ್ಕೆ, ವಾಟ್ ಈಸ್ ಅ ಹೋಲ್ಡಿಂಗ್ ಕಂಪ್ನಿ, ವಾಟ್ ಈಸ್ ಅ ಸಬ್ಸಿಡರಿ ಕಂಪ್ನಿ, ವಾಟ್ ಆರ್ ದ ಟೈಪ್ಸ್ ಆಫ್ ಸಬ್ಸಿಡರಿ ಕಂಪ್ನಿ, ವಾಟ್ ಈಸ್ ಹೋಲಿ ಓನ್ಡ್ ಸಬ್ಸಿಡರಿ ಕಂಪ್ನಿ, ವಾಟ್ ಈಸ್ ಪಾರ್ಷಿಯಲಿ ಓನ್ಡ್ ಸಬ್ಸಿಡರಿ ಕಂಪ್ನಿ, ವಾಟ್ ಈಸ್ ಕನ್ಸೋಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ವಾಟ್ ಈಸ್ ಕ್ಯಾಪಿಟಲ್ ಪ್ರಾಫಿಟ್, ವಾಟ್ ಈಸ್ ರೆವಿನ್ಯೂ ಪ್ರಾಫಿಟ್, ವಾಟ್ ಈಸ್ ಕ್ಯಾಪಿಟಲ್ ಲಾಸ್, ವಾಟ್ ಈಸ್ ರೆವಿನ್ಯೂ ಲಾಸ್, ವಾಟ್ ಈಸ್ ಕ್ಯಾಪಿಟಲ್ ರಿಸರ್ವ್, ವಾಟ್ ಈಸ್ ರೆವಿನ್ಯೂ ರಿಸರ್ವ್, ವಾಟ್ ಈಸ್ ದ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇವಿಷ್ಟು ಪ್ರಶ್ನೆಗಳೇನಿದೆ, ಇವುಗಳು ಎರಡು ಅಂಕಕ್ಕೆ ಐದನೇ ಯೂನಿಟ್ ನಲ್ಲಿ ಬರುವಂತಹ ಪ್ರಶ್ನೆಗಳು. ಐದು ಮತ್ತು ಹತ್ತು ಅಂಕದ ಥಿಯರಿ ಪ್ರಶ್ನೆ ಐದನೇ ಯೂನಿಟ್ ನಲ್ಲಿ ಇರೋದಿಲ್ಲ. ಸೊ ಟೋಟಲ್ ನಿಮಗೆ ಇರೋದು ಐದು ಯೂನಿಟ್ ಇದೆ. ಸೊ ಮೊದಲನೇ ಯೂನಿಟ್ ಏನಿದೆ, ಇದರಲ್ಲಿ ಪೂರ್ತಿಯಾಗಿ ಥಿಯರಿ, ಎರಡು ಅಂಕಕ್ಕೆ, ಐದು ಅಂಕಕ್ಕೆ, ಹತ್ತು ಅಂಕಕ್ಕೆ ಥಿಯರಿ ಕೇಳ್ತಾರೆ. ಎರಡನೇ ಯೂನಿಟ್ ನಲ್ಲಿ ಎರಡು ಅಂಕ ಮತ್ತು ಐದು ಅಂಕದ ಥಿಯರಿ ಕೇಳ್ತಾರೆ. ಮೂರನೇ ಯೂನಿಟ್ ನಲ್ಲಿ ಎರಡು ಅಂಕ ಅಥವಾ ಐದು ಅಂಕದ ಥಿಯರಿ ಕೇಳ್ತಾರೆ. ನಾಲ್ಕನೇ ಯೂನಿಟ್ ನಲ್ಲಿ ಎರಡು ಅಂಕ ಐದು ಅಂಕದ ಥಿಯರಿ ಕೇಳ್ತಾರೆ. ಬರೀ ಟೂ ಮಾರ್ಕ್ಸ್ ಅಷ್ಟೇ ಐದನೇ ಯೂನಿಟ್ ಮೇಲೆ ಕೇಳ್ತಾರೆ. ಸೊ ಈ ಮೂರು ಥಿಯರಿಯಲ್ಲಿ ಒಂದು ಪ್ರಶ್ನೆ ನಾರ್ಮಲ್ ಕ್ವಶನ್ ಬರುತ್ತೆ, ಒಂದು ಪ್ರಶ್ನೆ ಕೇಸ್ ಸ್ಟಡಿಗೆ ಥಿಯರಿ ಬರುತ್ತೆ.
ಈ ಚಾಪ್ಟರ್ ಮೇಲೆ 2 ಅಂಕ, 5 ಅಂಕ, 10 ಅಂಕ ಕಂಪಲ್ಸರಿ ಥಿಯರಿ ಕ್ವಶನ್ ಬರುತ್ತೆ. ಸೊ ಇದಿಷ್ಟು ನಿಮ್ದು ಫಾರ್ಮ್ಯಾಟ್. 2 ಅಂಕ, 5 ಅಂಕ, 10 ಅಂಕದ ಪ್ರಶ್ನೆಗಳು ಥಿಯರಿ ಕೇಳ್ತಾರೆ. ಇನ್ನು ನ್ಯೂಮರಿಕಲ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ಕೇ ಕೊಟ್ಟಿರುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನು ನೀವು ರೆಫರ್ ಮಾಡಬಹುದು, ಮತ್ತೆ ಪ್ಲೇಸ್ಟೋರ್ನಲ್ಲಿ ನಮ್ಮ ಸಾಯಿ ಗುರು ಕ್ಲಾಸಸ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.